ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ನೋಡ್ರಿ, ನಾನು ಕಾಫಿಯಿಂದ ಸ್ಟಾರ್ಟ್ ಮಾಡಾಕತ್ತೀನಿ. ಬೆಳಗ್ಗೆ ಜಲ್ದಿನೇ ಎದ್ದೀವಿ. ಇವತ್ತು ನಮ್ಮ ತಮ್ಮ ಬಂದಿದ್ದಲ್ಲ, ಅವನು ಊರಿಗೆ ಹೊಂಟಾನ, ಸೊ ಹಂಗಾಗಿ ಜಲ್ದಿ ಎದ್ದೀನಿ. ಅವನು ಜಾಸ್ತಿ ಕಾಫಿನ ಕುಡಿತಾನ, ಸೊ ಹಂಗಾಗಿ ಕಾಫಿ ಮಾಡಿ ನಮ್ಮ ತಮ್ಮಗೂ ಕೊಡಬೇಕು, ನಾನು ಕುಡಬೇಕಂಥೇಳಿ ಕಾಫಿ ಮಾಡಿದ್ ನೋಡ್ರಿ. ಇವಾಗ ಅವನು ಹೋಗ್ತಾನೆ ಊರಿಗೆ, ಮತ್ತು ಪಾಪುನು ಮಲ್ಕೊಂಡ್ಬಿಟ್ಟ ನೋಡ್ರಿ. ಅವನು 9 ಗಂಟೆ ಮ್ಯಾಗೆ ಹೇಳ್ತಾನೆ, ತಮ್ಮಗ ಕಾಫಿ ಕೊಟ್ಟೆ, ಕಾಫಿ ಕೊಟ್ಟು ನಾನು ಕಾಫಿ ತೊಗೊಂಡೆ ನೋಡ್ರಿ. ನಮ್ಮ ಮನೆಯವರು ಬಿಡಕ್ಕೆ ಹೋಗ್ತಾರೆ ಈಗ, ನಮ್ಮ ತಮ್ಮಗ ಬಸ್ಸಿಗೆ ಹೋಗೋದಾನ, ಅವನ ಅಂಗಡಿ ಓಪನ್ ಮಾಡಬೇಕಲ್ಲ, ಹಾಗಾಗಿ ಜಲ್ದಿನೇ ಹೋಗ್ತಾನೆ. ಮತ್ತು ಹೊರಗಡೆ ಎದ್ದು ನೋಡ್ರಿ, ಇಲ್ಲಿ ನಾನು ಹೊರಸಲ್ಕು ರಂಗೋಲಿ ಹಾಕಿ ಕುಂಕುಮದ ಹಚ್ಚಿ ಸಣ್ಣದ ರಂಗೋಲಿ ಹಾಕ್ತೀನಿ ನೋಡ್ರಿ. ಜಾಸ್ತಿ ಜಾಗ ಇಲ್ಲ ಮುಂದ್ಗಡೆ, ಹಾಗಾಗಿ ಸಣ್ಣದ ರಂಗೋಲಿ ಹಾಕಿನಿ. ಮತ್ತು ಹಿಂದ್ಗಡೆ ನೋಡ್ರಿ, ಅಲ್ಲಿನೂ ಹೊರಸಲ್ಕು ಅಷ್ಟೇ ರಂಗೋಲಿ ಹಾಕ್ಬಿಡ್ತೀನಿ. ಮುಂದೆ ಹಾಕಿದ್ರೆ ನನ್ನ ಮಗ ಎಲ್ಲ ಕೆಡಿಸ್ಬಿಡ್ತಾನೆ, ಹಾಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ರಂಗೋಲಿ ಹಾಕ್ತೀನಿ. ಎಲ್ಲ ಹೊರಗಡೆ ಅದು ಕಸದು ಹುಡುಗೆಲ್ಲ ರಂಗೋಲಿನೂ ಹಾಕಿಯಾಗೈತಿ. ನನ್ನ ಮಗನಿಗೆ ಕೆಳಗಡೆಯಿಂದ ಎಬ್ಬಿಸಿ ಜೋಳಿಗೆ ಒಳಗೆ ಹಾಕಿದೆ ನೋಡ್ರಿ. ಯಾಕಂದ್ರೆ ಅವನು ಜೋಳಿಗೆ ಒಳಗೆ ಹಾಕಿದ್ರೆ ಒಂದು 2 ತಾಸರಿ ಮಲ್ಕೋತಾನೆ ಮಿನಿಮಮ್, ಹಾಗಾಗಿ ಅಲ್ಲೇ ಹಾಕಿ ಮಲಗಿಸೀನಿ. ನಮ್ಮ ತಮ್ಮನೂ ನೋಡ್ರಿ ಜಲ್ದಿನೇ ಎದ್ದಾನೆ. ಬೆಳಗ್ಗೆ ಜಲ್ದಿ ಎದ್ದು ಜಳಕ ಅದೆಲ್ಲ ಮುಗಿಸ್ಕೊಂಡು ಊರಿಗೆ ಹೊಂಟ ನೋಡ್ರಿ. 7 ಗಂಟೆ ಆಗಿತ್ತು ಅವನು ಊರಿಗೆ ಹೋಗೋ ಮುಂದೆ, 7:30. 10 ಗಂಟೆ ತನಕ ಊರಿಗೆ ಹೋಗ್ಬೇಕು ನೋಡ್ರಿ, ಅಂಗಡಿ ತೆಗಿಬೇಕಲ್ಲ. ಅವನು 9:30-10 ತೆಗಿತಾನೆ ಡೈಲಿ. ಸೊ ಜಲ್ದಿನೇ ಹೋಗ್ಬೇಕಂತೇಳಿ ಅಂಗಡಿ ಓಪನ್ ಮಾಡೋಕೆ ಬಸ್ಸಿಗೆ ಹೊಂಟಾನ. ನಮ್ಮ ಮನೆಯವರು ಬಸ್ ಸ್ಟ್ಯಾಂಡ್ ತನಕ ಹೋಗಿ ಬಿಟ್ಟು ಬರ್ತಾರೆ ಅವನಿಗೆ. ನೋಡ್ರಿ ಫ್ರೆಂಡ್ಸ್, ನಮ್ಮ ತಮ್ಮ ಈಗ ಹೋದ, ಅವನಿಗೆ ಕಳಿಸಿದೆ. ನಮ್ಮ ಮನೆಯವ್ರು ಹೋಗ್ಯಾರ ಬಿಡಕ್ಕೆ ಬಸ್ ಸ್ಟ್ಯಾಂಡ್ಗೆ. ಈಗ ನಾನು ಪಟ ಪಟ ಎಲ್ಲ ಕೆಲಸ ಮುಗಿಸ್ಕೋಬೇಕು ನೋಡ್ರಿ. ಹಾಸಿಗೆದು ತೆಗ್ದೀನಿ. ನಮ್ಮ ಪಾಪುಗೆ ಜೋಳಿಗೆ ಮಲಗಿಸೀನಿ ರೀ, ಅವ ಎದ್ದ ಅಂದ್ರೆ ನನ್ನ ಕೆಲಸನೇ ಮಾಡಿಸ್ಕೊಡಲ್ಲ, ಹಾಗಾಗಿ ಒಂದಿಷ್ಟು ಜೋಳಿಗೆ ಮಲ್ಕೋಲತ್ತು ಮಲಗಿಸೀನಿ. 9:00 ಅದು ಹೇಳ್ತಾನೆ, ಈಗ ಅಡತನ ಪಟ ಪಟ ಕೆಲಸ ಮುಗಿಸ್ಕೊತೀನಿ ನಾನು. ಅವ ಹೇಳ್ತಾನ ಸೊಕಾಸ್ ಮಾತಾಡಕತ್ತೀನಿ ನೋಡ್ರಿ ನಾನು. ಇವಾಗ ಸ್ವಲ್ಪ ನಾಷ್ಟ ಅದು ಮಾಡೋದೈತೆ ರೀ, ಊರಿಂದ ಮಮ್ಮಿದು ಬರಾಕತ್ತಾರ, ಬೇರೆ ಊರಿಗೆ ಹೋಗೋರ್ದಾರ, ಹಾಗಾಗಿ ಬರೋರದಾರ. ಸೊ ನಾಷ್ಟ ಅದು ರೆಡಿ ಮಾಡಿ ಇವತ್ತು ಏನೇನು ಆಗ್ತದೆ ಎಲ್ಲನೂ ಶೇರ್ ಮಾಡ್ಕೋತೀನಿ. ಇವಾಗೆಲ್ಲ ಪಟ ಪಟ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ರೀ. ಕೆಲಸ ಮುಗಿಸಿ ಒಮ್ಮೆ ಆಮೇಲೆ ನಿಮ್ಗೆ ಸಿಗ್ತೀನಿ. ಮತ್ತು ನೋಡ್ರಿ ಫ್ರೆಂಡ್ಸ್, ಪೂಜೆ ಮುಗೀತು. ಪೂಜೆ ಮಾಡಿದ್ರೆ ಈ ಕಡೆ ಎಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಎಲ್ಲ ಜಳಕ ಮಾಡಿ ಪೂಜೆನೂ ಆಯಿತು. ಈಗ ನೋಡಿರಿ ದೋಸೆ ಮತ್ತು ಬಟಾಟೆ ಕುದಿಯಾಕಿಟ್ಟೀನಿ. ಈಗ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ಬರ್ರಿ ಇವಾಗ ನಾಷ್ಟಕ್ಕೆ ರೆಡಿ ಮಾಡೋಣ. ನನ್ನ ಮಗ ಏನೋ ಮಲ್ಕೊಂಡು ಜೋಳಿಗೆಯಾಗ, ಹಾಗಾಗಿ ನಂದೆಲ್ಲ ಕೆಲಸ ಮುಗೀತು ನೋಡ್ರಿ ಅರ್ಧ. ಇವಾಗ ನಾಷ್ಟ ಅಷ್ಟು ಮಾಡಿಬಿಡ್ತೀನಿ ಪಟ ಪಟ. ನೋಡ್ರಿ ಫ್ರೆಂಡ್ಸ್, ಇದು ನಿನ್ನೆ ತೊಗೊಂಬಂದೀವಿ ದೋಸೆ ಹಿಟ್ಟೈತಿ. ಇದನ್ನ ಈಗ ಕಲಿಸ್ತೀನಿ. ಈಗ ಕಲಿಸಿದ್ದೆ ಐತಿ ಇದು. ಇನ್ನೊಂದು ಸ್ವಲ್ಪ ನೀರು ಉಪ್ಪದು ಹಾಕಬೇಕು, ಹೆಂಗೆ ಆಗ್ತವೇನೋ ನೋಡ್ತೀನಿ ರೀ. ಫಸ್ಟ್ ಟೈಮ್ ತಂದೀನಿ ಇತ್ತು. ಆಮೇಲೆ ಬಟಾಟೆ ಕುದಿಸಿಟ್ಟೀನಿ ರೀ. ಬಟಾಟೆ ಒಗ್ಗರಣೆ ಹಾಕಿ ಚಟ್ನಿ ಮಾಡಬೇಕು. ಕೊಬ್ಬರಿ ಐತಿ, ಚಟ್ನಿ ಮಾಡ್ತೀನಿ. ಇವಾಗ ನಾನು ಬಟಾಟೆ ಪಲ್ಯ ಮಾಡೋಕೆ ಉಳ್ಳಾಗಡ್ಡೆ ಇದು ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ದೋಸೆ ಜೊತೆ ಬಟಾಟೆ ಪಲ್ಯ, ಆಮೇಲೆ ಕೊಬ್ಬರಿ ಚಟ್ನಿ ಮಾಡಾಕತ್ತೀನಿ. ಇನ್ನೇನು ಅವರು ಬಂದುಬಿಡ್ತಾರೆ. ಬಾಗಲಕೋಟೆ 8 ಗಂಟೆಗೆ ಬಿಟ್ಟಾರಂತ್ರಿ ಅವರು. ಇಲ್ಲಿ 1.5 ತಾಸು 2 ತಾಸು ಅಷ್ಟೇ ಆಗ್ತದೆ. ಕಾರೊಳಗೆ ಬರ್ತಾರಲ್ಲ, ಫಾಸ್ಟ್ ಬರ್ತಾರೆ. ತಮ್ಮ ನಮ್ಮ ತಂಗಿ ಮಮ್ಮಿ ಆಮೇಲೆ ಇನ್ನೊಬ್ಬರು ಮಾಮಿ ಆಗ್ಬೇಕು ರೀ, ಅವ್ರು ಬರಾಕತ್ತಾರ ಬಾಗಲಕೋಟಿಂದ. ಒಂದು ಕಡೆ ಊರಿಗೆ ಹೋಗೋದಿತ್ತು, ಬೇರೆ ಊರಿಗೆ ಕಾರ್ಯ ಇತ್ತು, ಹಾಗಾಗಿ ನಮ್ಮ ಬಿಜಾಪುರ ಮ್ಯಾಗೆ ಹೋಗ್ಬೇಕವರು. ನಮ್ಮ ತಂಗಿಗೆ ಇಲ್ಲಿ ಬಿಟ್ಟು ಆಮೇಲೆ ಅವರಲ್ಲಿ ಹೋಗ್ತಾರೆ ನೋಡ್ರಿ. ಹೋಗಿ ಮತ್ತು ವಾಪಸ್ಸು ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಇಲ್ಲಿಕ್ಕೆ ಸಾಯಂಕಾಲ ಬರ್ತಾರೆ. ಅವ್ರು ಬರ್ತಾರಂತೇಳಿ ನಾನು ನಿನ್ನೆ ಪಾಟೀಲ್ ಪ್ಲಾನೆಟ್ಗೇನು ಹೋಗಿದ್ವಲ್ರಿ, ಅಲ್ಲಿ ರೆಡಿಮೇಡ್ ಹಿಟ್ಟೇ ತೊಗೊಂಬಂದಿದ್ದೆ ನೋಡ್ರಿ, ಕಲ್ಸಿದ್ದು ಹಿಟ್ಟು, ದೋಸೆ ಹಿಟ್ಟು. ಹಾಗಾಗಿ ಈಸಿ ಆಗ್ತದೆ ನನಗೆ ನಾಷ್ಟ ಮಾಡೋಕ್ಕಂಥೇಳಿ. ಅವರೊಮ್ಮೆ ಬರೋಕೆ ರೆಡಿ ಆದರೂ ನಾಷ್ಟಕ್ಕೆ ಏನು ಬಾಡಿದ್ರೆ ಬರೀ ಉಪ್ಪಿಟ್ಟು ಅವಲಕ್ಕಿ ಮಾಡಬೇಕಲ್ಲ, ಹಾಗಾಗಿ ದೋಸೆ ಹಿಟ್ಟು ತೊಗೊಂಡ್ರೆ ಆಯಿತು. ಬೆಳಗ್ಗೆ ಮಾಡಿದ್ರೆ ಚಲೋ ಆಗ್ತದೆ, ಎಲ್ಲರೂ ಬಂದಿರ್ತಾರಲ್ಲ, ಬಟಾಟೆ ಪಲ್ಲೆ ದೋಸೆ ಅದು ಮಾಡ್ಬೇಕಂಥೇಳಿ ಹಿಟ್ಟು ತೊಗೊಂಬಿಟ್ಟಿದ್ದೆ. ಇವಾಗ ಅದ್ರ ಸಲುವಾಗಿ ಅಂಥೇಳಿ ಬಟಾಟೆ ಪಲ್ಲೆ ಚಟ್ನಿ ಎಲ್ಲ ಮಾಡಾಕತ್ತೀನಿ ನೋಡ್ರಿ. ನಾನು ಎಲ್ಲ ಕಟ್ ಮಾಡಿಕೊಂಡು ಬಡ ಬಡ ಒಗ್ಗರಣೆ ಹಾಕ್ಬಿಡ್ತೀನಿ, ಜಲ್ದಿನೇ ಮುಗೀತೈತ್ರಿ. ಹೆಂಗೂ ನನ್ನ ಮಗ ಮಲ್ಕೊಂಡ ನೋಡ್ರಿ, ಅದೇ ಒಂದು ದೊಡ್ಡ ಕೆಲಸ ನನಗೆ. ಅವ ಜಲ್ದಿ ಎದ್ದ ಅಂದ್ರೆ ನನ್ನ ಕೆಲಸ ಎಲ್ಲ ಅಲ್ಲಿ ನಿಂತು ಬಿಡ್ದವ ನೋಡ್ರಿ. ಅದಕ್ಕೆ ಅವನಿಗೆ ಕೆಳ ಮಲ್ಕೊಂಡವನಿಗೆ ಎಬ್ಬಿಸಿ ಜೋಳಿಗೆ ಹಾಕ್ಬಿಟ್ಟೆ. ಜೋಳಿಗೆ ಹಾಕಿದ್ರೆ ತೂಗಿದ್ರೆ ಮತ್ತೆ ಮಲ್ಕೊಂಬಿಡ್ತಾನೆ ಒಂದು 2 ತಾಸು ರೀ. ಅಷ್ಟೊ ತನಕ ನನ್ನ ಎಲ್ಲ ಕೆಲಸ ಮುಗಿತಾವ ನೋಡ್ರಿ. ನಮ್ಮ ಮನೆಯವರು ಬೆಳಗ್ಗೆ ಜಲ್ದಿನೇ ಹೋಗ್ತಾರೆ, ದಿನಾಲು 8 ಗಂಟೆಗೆ 7:00 ಹೋಗ್ಬಿಡ್ತಾರೆ ಅವರು. ಹಾಗಾಗಿ ಅವನಿಗೆ ಜೋಳಿಗೆಯಾಗಿ ಮಲಗಿಸ್ಬಿಟ್ಟೆ, ಅವ ಮಲ್ಕೊಳ್ಳೋಣ ಈಗ ಆರಾಮ. ಅದಕ್ಕಂಥೇಳಿ ನಾನು ವಾಯ್ಸ್ ಓವರ್ ಕೊಡತ್ತೀನಿ ನೋಡ್ರಿ. ಡೈರೆಕ್ಟ್ ಮಾತಾಡೋಕೆ ಆಗಂಗಿಲ್ಲ, ಯಾಕಂದ್ರೆ ಅವ ಹೇಳ್ತಾನಂತ ಅಂಜಿಕೆಗೆ ನಾನು ಒಟ್ಟ ಮಾತಾಡೋಂಗಿಲ್ಲ ರೀ. ಭಾಳ ಸಾವಕಾಶ ಮಾತಾಡಬೇಕಾಗ್ತದೆ, ಹಾಗಾಗಿ ಸುಮ್ಮನೆ ವಿಡಿಯೋ ಮಾಡಾಕತ್ತೀನಿ. ಮತ್ತು ಆಮೇಲೆ ಇವಾಗ ವಾಯ್ಸ್ ಓವರ್ ಕೊಡಾಕತ್ತೀನಿ. ಇದು ಮಂಡೆ ದಿನ ನೋಡ್ರಿ, ಸೋಮವಾರದ ರೂಟೀನ್. ಬೆಳಗ್ಗೆನೇ ಜಲ್ದಿನೇ ಎದ್ದು ನಾನು ನನ್ನ ರೂಟೀನ ಸ್ಟಾರ್ಟ್ ಮಾಡೀನಿ. ಮತ್ತು ಮಾರ್ನಿಂಗ್ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಂದ್ರೆ ಲೈಕ್ ಮಾಡಿರಿ. ಹೊಸದಾಗಿ ನೋಡಾಕತ್ತವರು ಸಬ್ಸ್ಕ್ರೈಬ್ ಮಾಡ್ಕೋರಿ. ನೋಡ್ರಿ ಬಟಾಟಿನೂ ಕುದ್ದಾವ,
ಇವಾಗೆಲ್ಲ ಕಟ್ ಮಾಡಿಕೊಂಡು ಬಟಾಟಿ ಪಲ್ಯಕ್ಕೆ ಒಗ್ಗರಣೆ ಹಾಕಕತ್ತೀನಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಚಟ್ನಿನೂ ರೆಡಿ ಆಯಿತು, ಮತ್ತು ಆಲೂಗಡ್ಡೆ ಪಲ್ಯ ಬಟಾಟಿ ಪಲ್ಯ ಅಂತೀವಲ್ಲ ಅದನ್ನು ರೆಡಿ ಆಯಿತು. ಆಗ ಬರೀ ದೋಸೆ ಹಾಕೋದು ಒಂದೇ ಅವ್ರು ಬರೋಣ. ನಾಷ್ಟ ಎಲ್ಲ ರೆಡಿ ಆಯ್ತು ನೋಡ್ರಿ. ನಮ್ಮ ಪಾಪು ಎದ್ದಾನಲ್ಲಿ ನೋಡ್ರಿ, ಪೂಜಾನು ಅಗಳ ತೋರಿಸಿಲ್ಲ, ಪೂಜಾನು ಮಾಡಿನ ಅಗಳೇನೆ. ಈಗ ನಾಷ್ಟಕ್ಕೂ ರೆಡಿ ಐತಿ ಮನೆಯೆಲ್ಲ. ಸೊ ಬೆಳಗ್ಗೆನೆ ಕ್ಲೀನ್ ಮಾಡೀನಿ. ಬಾಂಡೆ ಅಷ್ಟು ಡಬ್ಬ ಹಾಕ್ಬೇಕು ನೋಡ್ರಿ, ಎಷ್ಟು ಅದಾವೆ ಬಾಂಡೆ, ಅವೆಲ್ಲ ಡಬ್ಬ ಹಾಕ್ಬೇಕು. ನಮ್ಮ ಪಾಪು ಮಕ್ಕೊಂಡಿದ್ದ ಸೌಂಡ್ ಹತ್ತು ಡಬ್ಬ ಹಾಕಿಲ್ಲ. ನಮ್ಮ ಪಾಪು ಎಷ್ಟೊತ್ತಾಯ್ತು ನೋಡ್ರಿ ಅದು, ಅವ್ರ ಪಪ್ಪ ತುಗೇ ತುಗಾಕತ್ತಾರ, ಮಲ್ಕೊಳತ್ತಿಲ್ಲ. ಈಗೇನು ಬೇಕಾದಂಗೆ ಹೇಳ್ರಿ, ನನಗೇನು ಹಂಚಿಕಿಲ್ಲ, ಎಲ್ಲ ಕೆಲಸ ಮುಗಿದು. ಹಾಯ್. ಓ ಹಾಯ್ ಮಾಡಪ್ಪು. ಈಗ ಎಬ್ಬಿಸ್ತೀನಿ ರೀ ಅವನಿಗೆ, ಎಬ್ಬಿಸಿ ಇವನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಈಗ ಪಾಪ ಹೇಳ, ಅಜ್ಜಿ ಬರತ್ತಾರೆ ನೋಡ್ರಿ ಫ್ರೆಂಡ್ಸ್. ನಮ್ಮ ಪಾಪು ಎದ್ದ ಹೇಳೋಣ, ಒಂದು 10 ನಿಮಿಷ ಅಳ್ತಾನವ. ಅವನಿಗೆ ರಂಬಿಸಿ ಅವ್ರ ಪಪ್ಪಾಗೆ ಕಾಯಿ ಕೊಟ್ಟೆ, ಹೊರಗೆ ಹೊರಗೆ ತೋರಿಸ್ಕೋತ ನಿಂತಾರೆ. ಇಟ್ಟಂದ್ರೂ ನಾಷ್ಟ ಅದು ರೆಡಿ ಆಗಿತ್ತು, ಅವ್ರು ಬರೋಣ, ದೋಸೆ ಹಾಕ್ಕೊಡ್ಬೇಕು. ಸುಬರಿ ಏನೇನು ಆಗ್ತದೆ ಇವತ್ತಿನ ದಿನ ಅಂತೆಲ್ಲ ನೋಡೋಣಂತ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ದೋಸೆ ಹಿಟ್ಟು ಹಾಕ್ಕೊಂಡೇನಿ ಇದಕ್ಕೆ ಕಟ್ ಮಾಡಿ. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಉಪ್ಪು ಹಾಕಿ ನೋಡ್ರಿ. ಇದಕ್ಕೆ ಏನೋ ಹಾಕಿರಲ್ಲ ಅವರು, ಹುಳಿ ಆಗ್ತದಲ್ಲ, ಹಂಗಾಗಿ ಹಾಕಿರಂಗಿಲ್ಲ ಉಪ್ಪದು. ನಾ ಈಗ ಉಪ್ಪು ಸಕ್ಕರೆ ಹಾಕಿ ಕೆಳಗೆ ಎರಡು ಸತಿ ನೋಡ್ರಿ. ನಮ್ಮ ಪಾಪುಗೆ ಇದೇ ದೋಸೆ ಮಾಡಿ ಕೊಟ್ಟು ಬಿಡ್ತೀನಿ ರೀ ಒಂದು. ಅವನಿಗೆ ಭಾಳ ಇಷ್ಟ ರೀ ದೋಸೆ ಪಡ್ಡ ಅಂದ್ರೆ, ಅವನಿಗೆ ದೋಸೆ ಅದೇ ನಾಷ್ಟ ಹಾಕ್ಬಿಡ್ತದ. ಫ್ರೆಂಡ್ಸ್ ನೋಡ್ರಿ, ನಮ್ಮ ಮಮ್ಮಿ ಆಮೇಲೆ ನಮ್ಮ ಮಾಮಿ ನಮ್ಮ ತಂಗಿ ಎಲ್ಲರೂ ಬಂದರು ನೋಡ್ರಿ, ಕಾರ್ ತೊಗೊಂಬಂದಿದ್ರು ಅವರು. ಇವಾಗ ಅವ್ರು ಬರೋಣ, ನಾಷ್ಟ ಎಲ್ಲ ರೆಡಿ ಮಾಡಿ ನಾಷ್ಟಕ್ಕೆ ಹಾಕ್ಕೊಡ್ತೀನಿ ನೋಡ್ರಿ. ಅವ್ರು ಜಲ್ದಿನೇ ಹೋಗೋರದ ಊರಿಗೆ. ನಾಷ್ಟ ನೋಡ್ರಿ, ದೋಸೆದು ಹಾಕೀನಿ, ಬಿಸಿ ಬಿಸಿದೇ ಹಾಕ್ಕೊಡಕತ್ತೀನಿ. ಮತ್ತು ಈ ಕಡೆ ಚಾಕು ಇಟ್ಟಿದ್ದೆ, ಆಮೇಲೆ ಆದ್ರೆ ಲೇಟ್ ಆಗ್ತದೆ, ಅವರು ಹೋಗೋರದಾರ ಜಲ್ದಿ ಅಂಥೇಳಿ. ಸೊ ಎಲ್ಲ ಹಾಕಿ ಇವಾಗ ಅವ್ರಿಗೆ ನಾಷ್ಟಕ್ಕೆ ಕೊಟ್ಟು ನೋಡ್ರಿ. ಇವರೇ ನೋಡ್ರಿ ನಮ್ಮ ಮಮ್ಮಿ, ಅವರು ಬಾಗಲಕೋಟೊಳಗೆ ಇರ್ತಾರೆ. ಆಮೇಲೆ ಮಮ್ಮಿ ಬಂದಾರ, ನಮ್ಮ ತಂಗಿ ಬಂದಾಳ. ನಮ್ಮ ತಂಗಿಗೆ ಇಲ್ಲೇ ಬಿಟ್ಟು ಅವರು ಹೋಗೋರದಾರ ನೋಡ್ರಿ. ನಮ್ಮ ವಿದ್ಯಾಣಬ್ಬ ಬರೋದಾನ್ರಿ, ಇವ್ರ ಜೊತೆ ಊರಿಗೆ ಹೋಗೋನದ, ನಾನು ಬಂದಿಲ್ಲ. ನಮ್ಮ ಮನೆಯವ್ರಿಗೆ ಒಳಗಡೆ ನಾಷ್ಟ ಕೊಟ್ಟಿನಿ, ಇವಾಗ ಇವ್ರಿಗೆಲ್ಲರಿಗೆ ನಾಷ್ಟ ಹಾಕಿ ಆಮೇಲೆ ನಾನು ನಾಷ್ಟ ಮಾಡ್ತೀನಿ ನೋಡ್ರಿ. ತೋಬಾರ್ದಪ್ಪ ಹಂಗೆಲ್ಲ ಎಲ್ಲದನ ಪಪ್ಪು ಇದ್ದೇಣ ಇದ್ದು ಬಾಂಬ್ ಬಂದನತ್ತ. ನೋಡ್ರಿ ಮಮ್ಮಿ ಹೋದ್ರು, ಮಮ್ಮಿ ಕಳಿಸಿದ್ವಿ, ನಮ್ಮ ವಿದ್ಯಾಣ್ಣನು ಬಂದ. ಸೊ ಎಲ್ಲರೂ ಕೂಡಿ ನಮ್ಮ ಆಂಟಿನೂ ಬಂದಿದ್ರು ಬಾಗಲಕೋಟೆಯಿಂದ, ಎಲ್ಲರೂ ಕೂಡಿ ಹೋದ್ರು ನೋಡ್ರಿ. ಈಗ ಊರಿಗೆ ಹೋಗ್ಯಾರ, ವಾಪಸ್ ಬರ್ತಾರೆ, ಬಂದು ನಮ್ಮ ತಂಗಿ ಕರ್ಕೊಂಡು ಹೋಗ್ತಾರೆ. ಇರ್ತಿ ಹಾಯ್ ಮಾಡು. ನಾಷ್ಟ ಮಾಡಿದೆ ನೋಡ್ರಿ ಎಲ್ಲರೂ, ದೋಸೆ ಚಟ್ನಿ. ಹಾಂ ಕೀರ್ತಿ ಏ, ನಮ್ಮ ತಂಗಿ ಏನು ಹೇಳಕತ್ತಾಳ ನೋಡ್ರಿ ಇಲ್ಲಿ ಕೇಳ್ರಿ. ಏನು ಕೀರ್ತಿ? ಕೀರ್ತಿ ಅಂದ ನನಗೆ, ಕೀರ್ತಿ ಕೀರ್ತಿ ಅಂದಾತ್ ನೋಡ್ರಿ ನನ್ನ ಮಗ ಫಸ್ಟ್ ಟೈಮ್ ಕೀರ್ತಿ. ಕೀರ್ತಿ ಅವನಿಗಿನ ಅಷ್ಟೆಲ್ಲ ಮಾತಾಡಲ್ರಿ, ಸ್ವಲ್ಪ ಸ್ವಲ್ಪ ಮಾತಾಡ್ತಾನೆ. ಕೀರ್ತಿ ಅಂದನತ್ರಿ ಇವತ್ತು ಪಾಪು ಚಿಕ್ಕಲ್ರಿ, ಕೀರ್ತಿ ಚಿಕ್ಕಿ ಅನ್ನಲ್ಲ ನೋಡ್ರಿ, ಒಟ್ಟ ಕೀರ್ತಿ ಹೊತ್ತಾನಕ್ಕೆ ಅದಿಲ್ಲಪ್ಪ. ಈಗ ಅವನಿಗೆ ಜಳಕಾದು ಮಾಡಿಸ್ಬೇಕು ನೋಡ್ರಿ, ಈಗ ಅವನಿಗೆ ಫ್ರೆಶ್ ಮಾಡ್ಬೇಕು, ಈಗೆಲ್ಲ ರೆಡಿ ಮಾಡ್ಬೇಕ್ರಿ. ಈಗ ಜಳಕಾದು ಹಾಕಿ ಈಗ ಮತ್ತೆ ನೋಡ್ಬೇಕ್ರಿ, ಈಗೆಲ್ಲ ಕೆಲಸ ಅಡುಗೆ ಅದು ಮಾಡ್ಬೇಕು ನೋಡ್ರಿ. ಈಗ ಇಕ್ಕಿ ಇಕ್ಕಿ ವೆಜ್ ರಾಣಿ ರೀ, ಬರೀ ವೆಜ್ಜೇ ಬಿಡ್ತಾಳೆ, ಎಲ್ಲ ಕಾಯಿಪಲ್ಲೆ ಒಟ್ಟು ಕಾಯಿಪಲ್ಲೆ ಬೇಕ್ರಿ. ಇಕ್ಕಿ ಇಕ್ಕಿ ಏನು ಬೇಕು, ಏನು ತಿಂತೀನಂತಾಳು, ಅದು ಪಲ್ಯ ಅದು ಮಾಡ್ಬೇಕು ನೋಡ್ರಿ ಸರ್.
ಮಾಡಿ ನೋಡ್ರಿಲ್ಲಿ ಚಿಕ್ಕಿಗೆ ಜುಜ್ಜು ಮಾಡ್ಸಾಕತ್ತಾನೆ. ನಿದ್ದೆ ಬಂದಾಳತ್ರಿಕ್ಕಿ ದೋಸೆ ತಿಂದು ಜುಜ್ಜು ಮಾಡ್ಸಾಕತ್ತಾನೆ. ಮಾಡು ಚೈ ಚೈ ಮಾಡು ಚೈ ಚೈ ಮಾಡು ಪಪ್ಪು. ಹಾಯ್ ಮಾಡ್ಲ ಚಿನ್ನು, ಹಾಯ್ ಮಾಡ್ಲ ಏ ಚಿನ್ನು. ಹಾಯ್ ಚೈ ಚೈ ಬೇಬಿ ಅಲ್ಲಪ್ಪು, ಬೇಬಿ ಬೇಬಿ ಅತ್ತಾನ್ರಿ ನಿನ್ನ ಮಿನವಕ್ಕಿ ತಂಗಿ ಬೇಬಿ ಅಲ್ಲ. ನೋಡ್ರಿ ಇವಾಗ ಅಡ್ಗೆ ಮಾಡ್ಬೇಕಾಗೈತಿ. ಚೌಳಿಕಾಯಿ ಸೋಸ್ ಇಟ್ಟು ನೆಟ್ಟೋ ತನಕ ಕೂತು ಚೌಳಿಕಾಯಿ ರೊಟ್ಟಿ ಮಾಡಬೇಕು ಸಾರ್. ಅದು ಓಮ ಡ್ಯಾನ್ಸ್ ಮಾಡತ್ತಿ ಮಾಡ. ಈಗ ದೋಸೆ ತಿಂದು ನಿದ್ದೆ ಬರಾಕತ್ತೈತ್ರಿ ಜೀವ. ನಮ್ಮ ತಂಗಿನೂ ಮಲ್ಕೊಂಡು ನೋಡ್ರಿ ಮೊಬೈಲ್ ತೊಗೊಂಡು. ಇಬ್ರು ಮಮ್ಮಿ ಮಗ ಇಬ್ರು ನೋಡ್ರಿ ಡ್ಯಾನ್ಸ್ ಮಾಡತ್ತಾರ ಕೂತು. ಅವನಿಗೆ ಡ್ಯಾನ್ಸ್ ಭಾಳ ಇಷ್ಟ ರೀ. ಹಾಡು ಹಚ್ಚಿದ್ರೆ ಸಾಕು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವನಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಹಾಡು ಹಚ್ಚಿದ್ರೆ. ಡ್ಯಾನ್ಸ್ ಮುಂದೆ ಡ್ಯಾನ್ಸರ್ ಆಗಲಿಲ್ರಿ ಅವ. ಡ್ಯಾನ್ಸ್ ಭಾಳ ಇಷ್ಟ ಅವನಿಗೆ, ನನಗೂ ಭಾಳ ಇಷ್ಟ ಡ್ಯಾನ್ಸ್ ಅಂದ್ರೆ ಅವನಿಗೆ ಭಾಳ ಇಷ್ಟ. ಈಗ ನಿದ್ದೆ ಬರಾಗತೈತೆ ನೋಡ್ರಿ. ಚೊಳಿಕಾಯಿ ಪಲ್ಯ ರೊಟ್ಟಿ ಎಲ್ಲ ಅಡುಗೆ ಮಾಡ್ಬೇಕು. ಈಗ ಬಾಂಡೆ ಅದಾವ ನಾಷ್ಟದ ಬಾಂಡೆ ತೊಳಿಬೇಕು. ಸೊ ನೋಡೋಣ್ರಿ, ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಒಂದು ಸ್ವಲ್ಪ ಹೊತ್ತು ಕುಂದಿರ್ತೀನಿ, ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. A few moments later. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಚೌಳಿಕಾಯಿ ಹುರಿದೀನಿ. ಇನ್ನೊಂದು ಸ್ವಲ್ಪ ಹುರಿದ್ರೆ ಆಯ್ತು. ಈ ಕಡೆ ಬೇಳೆಗೂ ಇಟ್ಟೀನಿ ಸಾರು ಮಾಡೋಕ್ಕೆ. ಮತ್ತು ಈ ಕಡೆ ಉಳ್ಳಾಗಡ್ಡಿ ಟೊಮ್ಯಾಟೋನೂ ಹೊಳ್ಕೊಂಡು ಇಟ್ಕೊಂಡಿನಿ ಚೌಳಿಕಾಯಿ ಒಗ್ಗರಣೆ ಹಾಕಕ್ಕೆ. ಬೆಳ್ಳುಳ್ಳಿ ಎಷ್ಟು ಸುಲ್ಕೋಬೇಕು ನೋಡ್ರಿ. ಇಲ್ಲಿ ನಮ್ಮ ತಂಗಿ ಮಗಂದು ಡ್ರೆಸ್ ರೆಡಿ ಮಾಡ್ಕೊಳಕತ್ತಾಳೆ. ಎದಕ್ಕಂತ ಹೇಳ್ತೀನಿ ನಿಮಗೆ ಇವಾಗ ನೋಡ್ರಿ. ಅವ್ರು ಬಂದಾರ, ನಮ್ಮ ಪ್ಲ್ಯಾನ್ ಚೇಂಜ್ ಆಗೈತಿ. ಕಾರ್ ತೊಗೊಂಬಂದಾರಲ್ಲ, ನಮಗೂ ಭಾಳ ತನಾತಾರ. ನನ್ನ ಮಗಂದು ಇಂಜೆಕ್ಷನ್ ಹಾಕೋದೈತ್ರಿ, ವ್ಯಾಕ್ಸಿನೇಷನ್ ಹಾಕೇ ಇಲ್ಲ 2 ವರ್ಷದ ಒಳಗೆ ಹಾಕಬೇಕಂತ. ಇನ್ನು 4 ತಿಂಗಳು ಟೈಮ್ ಐತಿ, ಆದಷ್ಟು ಜಲ್ದಿ ಹಾಕೋದಷ್ಟು ಚಲೋ. ಹಂಗಾಗಿ ವ್ಯಾಕ್ಸಿನೇಷನ್ ಹಾಕೋದೈತಿ. ಯಾವಾಗೂ ನಾನು ಬಾಗಿಲ್ಗೊಟ್ಟೊಳಗೆ ಹಾಕಿಸ್ಕೊಂಬರ್ತೀನಿ ಇಂಜೆಕ್ಷನ್. ಅಲ್ಲಿ ಆಳಾತ್ರ ಜ್ವರ ಬಂದ್ರೆ ಅದು ಅವ್ರು ಇಡ್ತಾರೆ ಎಲ್ಲರೂ, ಹಂಗಾಗಿ ಅಲ್ಲೇ ಹೋಗಿ ಹಾಕಿಸ್ಕೊಂಬರ್ತೀನಿ. ಈಗ ಹಂಗೂ ಕಾರ್ ಬಂದದ, ಹೋಗ್ಬೇಕಂತ ಅನ್ನಕತ್ತಿ ನೋಡ್ರಿ. ಇಷ್ಟೊತ್ತನ ಹೋಗ್ಬೇಕತ್ತೇನು ಇದ್ದಿದ್ದಿಲ್ಲ, ಈಗ ಹೋಗ್ಬೇಕನ್ನತ್ತೀನಿ. ನಮ್ಮ ತಮ್ಮನ ಹಚ್ಚಿದ ಫೋನ್ ಬಾ ಅಂತೇಳಿ, ಅವರೇ ಎಲ್ಲರೂ ಬೆಟ್ಟಿಗ್ಯಾರ. ಮತ್ತೀಗ ಹೋಗ್ಬೇಕ್ರೆ ನಮ್ಮ ತಂಗಿನೂ ಬಾ ಅಂತೇಳಿ ರೆಡಿ ಮಾಡತ್ತಾಳೆ ಎಲ್ಲ. ಅವನು ಡ್ರೆಸ್ ಎಲ್ಲ ಹಾಕಾಕತ್ತಾಳ ಬ್ಯಾಗ್ನ್ಯಾಗ. ಈಗ ಹೋಗೋದಂದ್ರೆ ಎಲ್ಲ ಕೆಲಸ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಅಡುಗೆ ಮಾಡಿಟ್ಟು ಮತ್ತೆಲ್ಲ ಬಾಂಡೆ ತೊಳೆದು ಎಲ್ಲ ಅದ್ರ ಜಾಗಕ್ಕಿಟ್ಟು ನೀಟಾಗಿ ಹೋಗ್ಬೇಕು ನೋಡ್ರಿ. ಹಂಗಾಗಿ ಬೇಸರ ಬಿಡ್ತದೆ ನನಗೆ ಊರಿಗೆ ಹೋಗಕ್ಕೆ. ಕೆಲಸ ಎಲ್ಲ ಮಾಡಿ ಹೋಗ್ಬೇಕು. ಮಮ್ಮಿ ಊರಿಗೆ ಹೋಗ್ಯಾರ, ಇಲ್ಲೇ ಸ್ವಲ್ಪ ಒಂದು ಕಾರ್ಯ ಇತ್ತು, ಹಂಗಾಗಿ ಊರಿಗೆ ಹೋಗ್ಯಾರ ರೀ. ಅವ್ರು ಬರೋ ತನಕ ನಾನು ಅಡುಗೆ ಮಾಡಿ ರೆಡಿ ಆಗ್ಬೇಕಂತ ಮಾಡೀನಿ. ನಾ ಏನು ಡಿಸೈಡ್ ಇಲ್ಲ, ನಮ್ಮ ಮನೆಯವ್ರಿಗೆ ಹೇಳಿ ಬರೋಣ. ಹೋಗ್ಬೇಕ್ರಿ ನೋಡೋಣ್ರಿ, ಟೈಮ್ ಇತ್ತು. ಅಡುಗೆ ಮಾಡಿ ಎಲ್ಲ ಕೆಲಸ ಮುಗಿಸಿ ಹೋಗೋದಾದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇನ್ನೂ ಗ್ಯಾರಂಟಿ ಇಲ್ಲ, ಹೋಗ್ತೀನಿ ಅಂಥೇಳಿ ಹೋಗ್ಬೇಕು. ನಮ್ಮ ತಂಗಿ ನಡಿ ಏನಾಗತ್ತಾಳ್ರಿ, ನೋಡ್ಬೇಕ್ರಿ ಏನೇನಾಗ್ತದೆ. ನಿದ್ದೆ ಒಂದು ಬರಾಕತ್ತದ, ಅಡುಗೆ ಒಂದು ಮಾಡೋದೈತಿ, ಎಲ್ಲ ಸ್ವಚ್ಛ ಮಾಡೋದೈತಿ ಮನೆ. ಕುಕ್ಕರ್ ಚಿಟಿ ಹೊಡಾಕೈತ್ರಿ. ಈಗ ಬ್ಯಾಳೆ ಸಾರ, ಚೌಳಿಕಾಯಿ ಪಲ್ಯ, ರೊಟ್ಟಿ ಮಾಡ್ಬೇಕು ನೋಡ್ರಿ. ರೊಟ್ಟಿ ತಿನ್ಲಾರ್ದಾಗ 2-3 ದಿವಸ ಆಯಿತು, ಹುಣವಿ ಬತ್ತು. ಅದಾದಮೇಲೆ ನಿನ್ನೆ ನಮ್ಮ ತಮ್ಮ ಚಿಕನ್ ತರಿಸಿದ್ದ. ಮಧ್ಯಾಹ್ನ ಚಿಕನ್ ತಿಂದ್ವಿ, ಸಾಯಂಕಾಲನೂ ಚಿಕನ್ ತಿಂದ್ವಿ. ಅಂದರೆ ಚಿಕನ್ ತಿನ್ನೋದೇ ಆಗೈತಿ. ರೊಟ್ಟಿ ತಿಂದೇ ಇಲ್ಲ ನೋಡ್ರಿ, ಯಾವ ರೊಟ್ಟಿ ಮಾಡಿ ರೊಟ್ಟಿ ಚೌಳಿಕಾಯಿ ಪಲ್ಯ ತಿನ್ನಲಿ ಅನ್ನಂಗಾಗೈತಿ. ಆಮೇಲೆ ಊಟ ಆದರೂ ಲೇಟ್ ಬಿಡ್ರಿ, ನಮ್ಮದು 1:15 ಆಗೈತಿ ಊಟನ ಲೇಟೇ ನಮ್ಮದು. ಈ ಚೌಳಿಕಾಯಿ ಪಲ್ಯ ಸಾರ ಮಾಡಿ ರೊಟ್ಟಿ ಮಾಡಿಬಿಡ್ತೀನಿ ರೀ. ಬರೀ ಪಟಪಟ ಅಡುಗೆ ಕೆಲಸ ಮುಗಿಸ್ಕೊಂಬಿಡೋನು. ನಾ ಇವಾಗ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕತ್ತೀನಿ ನೋಡ್ರಿ. ಚೌಳಿಕಾಯಿ ಪಲ್ಯ ಅಗಳೇನೆ ಹುರಿದು ಇಟ್ಕೊಂಡಿನೆಲ್ಲ. ನಮ್ಮ ತಂಗಿಗೆ ಆ್ಯಕ್ಚುಲಿ ವೆಜ್ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಕಾಯಿ ಪಲ್ಯ ಬಿಡ್ತಾಳೆ ಬರೀ ಪಲ್ಯ. ನಮ್ಗತ್ತೆಕಿ ಚಿಕನ್ ಅದು ಭಾಳ ಇಂಟ್ರೆಸ್ಟ್ ಇಲ್ಲರಿ, ಒಟ ತಿನ್ನಂಗಿಲ್ಲ. ಪಲ್ಯಗಳಿದ್ರೆ ಸಾಕ್ರಿಕಿಗೆ. ಅದಕ್ಕಂಥೇಳಿ ನಾನು ಚೌಳಿಕಾಯಿ ಪಲ್ಯ, ರೊಟ್ಟಿ ಮತ್ತು ಬ್ಯಾಳೆ ಸಾರು ಮಾಡತ್ತೀನಿ. ರೈಸ್ ಅಂತೂ ಐತ್ರಿ. ನಮ್ಮ ವಿದ್ಯಾಧರ ಅಣ್ಣ ಬಂದಾನ ನೋಡ್ರಿ, ಲೇಟಾಗಿ ಬಂದ ಅವನು. ಅವ್ನ ಮನೆಯಾಗ ನಮ್ಮ ಡಬ್ಬಿ ಇತ್ತು, ಅದನ್ನು ಮಸಾಲೆ ರೈಸ್ ಹಾಕಿ ಕೊಟ್ಟು ಕಳ್ಸ್ಯಾರ ನೋಡ್ರಿ. ರೈಸ್ ಅಂತೂ ಐತಿ, ಮಧ್ಯಾಹ್ನಕ್ಕೆ ನಾವು 3 ಜನ ಅಲ್ಲ. ರೈಸ್ ಕೊಟ್ಟು ಕಳ್ಸ್ಯಾರ. ನಮ್ಮ ಅಣ್ಣ ನೋಡ್ರಿ ನಾಷ್ಟ ಮಾಡಲಿಲ್ಲ, ಕೆಳಗಡೆನೆ ಬಂದು ಅವ್ರು ಹೋಗೋ ಟೈಮ್ಗೆ ಡೈರೆಕ್ಟ್ ಕಾರ್ ಒಳಗೆ ಹತ್ತಿ ಊರಿಗೆ ಹೋಗ್ಬಿಟ್ರು ಅವರು. ಇವಾಗ ನಾನು ಚೌಳಿಕಾಯಿ ಪಲ್ಯ ಸಾರು ರೊಟ್ಟಿ ಎಲ್ಲ ಮಾಡ್ತೀನಿ ನೋಡ್ರಿ. ಫ್ರೆಂಡ್ಸ್ ಇಲ್ಲಿ ಸಾರನೂ ರೆಡಿ ಆಗೈತಿ, ಇಲ್ಲಿ ಚೌಳಿಕಾಯಿ ಪಲ್ಯನೂ ರೆಡಿ ಆಗೈತಿ. ಈಗ ನೋಡ್ರಿ ಲಾಸ್ಟ ರೊಟ್ಟಿಗೆ ಹಂಚಿಟ್ಟೀನಿ. ಈಗ ಹಿಟ್ಟೆಲ್ಲ ನಾದ್ಕೊಂಡು ರೊಟ್ಟಿ ಮಾಡಿಬಿಟ್ರೆ ಅಡುಗೆ ಆಗ್ತದೆ. ಆಮೇಲೆ ಬಾಂಡೆ ಬಾಳ್ದವ್ರು ನೋಡ್ರಿ, ಇಲ್ಲಿ ಬಾಂಡೆ ತೊಳಿಬೇಕು. ಸೊ ಈಗ ಫಸ್ಟ್ ಪಟ ಪಟ ರೊಟ್ಟಿ ಮಾಡಿ ತಕೊಂಡ್ಬಿಡ್ತೀನಿ.
ನಮ್ಮ ತಂಗಿ ಕಾಯಿಪಲ್ಲೆದು ತೆಗೆದು ಇಡಾಕತ್ತಾಳ್ರಿ ಅಲ್ಲ. ಲಾಸ್ಟ್ ನಾನು ರೊಟ್ಟಿ ಮಾಡಿಬಿಟ್ರೆ ಮುಗೀತು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ನೋಡ್ರಿ. ನಮ್ಮ ಮನೆಯಂತೂ ದಿನ ರೊಟ್ಟಿ ಇರ್ಲಿಕ್ಕೆ ನಡೆಯಂಗಿಲ್ಲ. ಸ್ಪೆಷಲಿ ನಮ್ಮ ಮನೆಯವರಿಗೆ ರೊಟ್ಟಿನೇ ಬೇಕು ನೋಡ್ರಿ, ಚಪಾತಿ ಜಾಸ್ತಿ ತಿನ್ನಂಗಿಲ್ಲ ಅವರು. ಅದಕ್ಕಂಥೇಳಿ ನನಗೂ ರೊಟ್ಟಿನೇ ರೂಢಾಗ್ಬಿಟ್ಟದ, ದಿನಾಲೂ ರೊಟ್ಟಿ ಮಾಡತ್ತೀನಿ ನಾನು. ಇವಾಗ ನೋಡ್ರಿ ಬರೀ ಎರಡೇ ದಿನ ರೊಟ್ಟಿ ತಿನ್ನಲಾರ್ದಕ್ಕೆ ಯಾವಾಗ ರೊಟ್ಟಿ ತಿನ್ನಲಿ ಅನ್ನೋಂಗೆ ಆಗಿತ್ತು ನಮಗೆ. ರೊಟ್ಟಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಇವತ್ತು ಮತ್ತು ನಾಳೆ ಎರಡು ದಿವಸ ರೊಟ್ಟಿ ತಿಂತಾರೆ, ಊರಿಗೆ ಹೊಂಟಿಲ್ಲ, ಹಂಗಾಗಿ ಒಂದು ಎರಡು ದಿವಸ ತಿಂತಾರತ್ತ ಜಾಸ್ತಿನೇ ರೊಟ್ಟಿ ಮಾಡಿ ಇಡ್ತೀನಿ ನಾನು. ಮತ್ತು ಅಡುಗೆನೂ ಜಾಸ್ತಿನೇ ಮಾಡೀನಿ, ಎಲ್ಲ ಪಲ್ಯದು ಅವ್ರಿಗೆ ತಿಂತಾರೆ ಸಾಯಂಕಾಲ ಅದು ಅಂಥೇಳಿ. ಮತ್ತು ನಮ್ಮ ತಂಗಿಗೂ ನಾ ಮಾಡಿದ ರೊಟ್ಟಿ ಭಾಳ ಇಷ್ಟ ನೋಡ್ರಿ, ಮೆತ್ತಂಗೆ ಮಾಡ್ತೀನಿ ಅಂತ ಹೇಳಕ್ಕೆ ಭಾಳ ಸೇರ್ತಾವೆ ನಾವು ಮಾಡಿದ ರೊಟ್ಟಿ. ಮತ್ತು ಫಸ್ಟ್ ಒಂದು ರೊಟ್ಟಿ ನೋಡ್ರಿ, ನೀವು ನಾವು ಸಣ್ಣದು ಮಾಡಾಕತ್ತೀನಿ. ಫಸ್ಟ್ನೇ ರೊಟ್ಟಿ ದೇವ್ರಿಗೆ ಇಡಬೇಕಂತ ಯಾವಾಗೂ ನನ್ನ ಫ್ರೆಂಡ್ ಹೇಳಿದ್ದು ನನಗೆ, ಅವತ್ತಿಂದ ನಾನು ಅದೇ ಫಾಲೋ ಮಾಡ್ತೀನಿ. ಸಣ್ಣದ ರೊಟ್ಟಿ ಮಾಡಿದನ್ನು ತೆಗೆದು ಇಟ್ಬಿಡ್ತೀವ್ರಿ, ಗುಬ್ಬಿಗೆರೆ ಅಥವಾ ಆಕಳಿಗೆರೆ ಇಟ್ಬಿಡ್ಬೇಕಂತ. ಹಾಗಾಗಿ ನಾನು ಸಣ್ಣದ ರೊಟ್ಟಿ ಫಸ್ಟ್ನೇದ್ದು ಯಾರೂ ತಿನ್ನಂಗಿಲ್ಲರಿ, ನಾವು ಅದನ್ನು ಮಾಡಿ ಇಟ್ಬಿಡ್ತೀನಿ ತೆಗೆದು, ಆಮೇಲೆ ನಮಗೆ ರೊಟ್ಟಿ ಮಾಡ್ಕೋತೀನಿ. ಮತ್ತು ನನಗೆ ವಿವರ್ಸ್ ನಿಮ್ಮ ಹೋಮ್ ಟೂರ್ ಮಾಡಿರಿ ಅಂಥೇಳಿ ಕೇಳಿರಿ, ಮಾಡ್ತೀನಿ ರೀ ಆದಷ್ಟು ಜಲ್ದಿ. ಇವಾಗ ಮೊದಲು ಕಿಚನ್ ಮೇಕ್ ಓವರ್ ಮಾಡೋದೈತಿ ನೋಡಿರ್ಬೋದು ನೀವು. ನಾ ಪ್ರಾಡಕ್ಟ್ ಎಲ್ಲ ತರಿಸಿ ಎಷ್ಟು ದಿನ ಆಗೈತಿ ಮೇಕ್ ಓವರ್ ಮಾಡೋದಾಗವಲ್ತು ನೋಡಿರಿ. ನನ್ನ ಮಗನಿಗೆ ಹಿಡಿದ್ರಾಗ ನನಗೆ ಸುಸ್ತಾಗ್ಬಿಡತ್ತದೆ, ಚಂತಾನ ಕೆಲಸ ಮಾಡೋದೊಂದು, ಆಮೇಲೆ ಅವನಿಗೆ ಹಿಡಿದೊಂದು. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಜಾಸ್ತಿ ಆಗವಲ್ತು ನೋಡಿರಿ, ಟೈಮ್ ತೊಗೊಂಡು ಅದರೊಳಗೆ ವಿಡಿಯೋ ಮಾಡಾಕತ್ತೀನಿ. ಆದಷ್ಟು ಜಲ್ದಿನ ನಾನು ಎಲ್ಲನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ವಿಡಿಯೋಸ್ ಹೋಮ್ ಟೂರ್ನು ಮಾಡ್ತೀನಿ, ಕಿಚನ್ ಮೇಕ್ ಓವರ್ ಆದಷ್ಟು ಜಲ್ದಿನೇ ಮಾಡ್ತೀನಿ. ಇವಾಗ ಆದಷ್ಟು ಡೈಲಿ ವ್ಲಾಗ್ಸ್ ಹಾಕಾಕತ್ತೀನಿ ನೋಡಿರಿ. ಐ ಹೋಪ್ ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ, ಮತ್ತು ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಕತ್ತಾವ ಅಂತ ಅನ್ಕೋತೀನಿ. ವಿಡಿಯೋ ಹೆಂಗೆ ಅನ್ಸಕತ್ತಾವ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಎಲ್ಲರೂ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇಲ್ಲಿ ನೋಡ್ರಿ ಇಲ್ಲಿ ಸಣ್ಣ ಮಕ್ಕಳಿಬ್ರು ಆಟ ಆಡಕತ್ತಾರೆ, ಇಬ್ಬರು ಸಣ್ಣ ಹುಡುಗರು ನೋಡ್ರಿ ಇಲ್ಲಿ ಹೆಂಗ್ರು ಆಟ ಆಡತ್ತಾರೆ. ನಾ ರೊಟ್ಟಿ ಮಾಡಿದ್ ಬಿಟ್ಟು ಬಂದಿನಿ ರೀ ಇಲ್ಲಿ ವಿಡಿಯೋ ಮಾಡಕ್ಕೆ, ಇವ್ರು ತೋರ್ಸಾಕೆ ನಿಮ್ಗೆ. ಆಟ ಹೆಂಗೆ ಆಡತ್ತಾರೆ ನೋಡ್ರಿ ಇಲ್ಲಿ ಇಬ್ಬರು ಸಣ್ಣ ಮಕ್ಕಳು ನೋಡ್ರಿ. ಇಲ್ಲಿ ನನ್ನ ರೊಟ್ಟಿ ರೆಡಿ ಆಗೈತೆ, ಒಂದು ರೊಟ್ಟಿ ಬಿಟ್ಟು ಅಲ್ಲಿ ಬಂದಿನಿ ನಾ. ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಹಿಂಗೆ ಮಾಡ್ತೀನಿ ನೋಡ್ರಿ ನಾ, ಇಲ್ಲಾಂದ್ರೆ ರೆಡಿ ಆಗೈತಿ ಇದು ಹಾಕ್ತೀನಿ ಹಂಚನ್ಯಾಗ ನೋಡ್ರಿ. ಫ್ರೆಂಡ್ಸ್ ರೊಟ್ಟಿ ಆಯ್ತು ನೋಡ್ರಿ ನಂದು, ಇದು ಲಾಸ್ಟ್ನೇ ರೊಟ್ಟಿ. ಇವಾಗ ಇದೆಲ್ಲ ಗ್ಯಾಸ್ ಕಟ್ಟಿ ತೊಳೆದು ಬಾಂಡೆ ತಿಕ್ಬಿಡ್ತೀನಿ, ಗ್ಯಾಸ್ ಕಟ್ಟೆಲ್ಲ ಸ್ವಚ್ಛ ಮಾಡ್ಕೋತೀನಿ. ಈಗ ನಮ್ಮ ಪಾಪುಗೆ ಊಟ ಕೊಡ್ತೀನಿ ರೀ ಒಯ್ದು. ಹರಿತು ನೋಡ್ರಿ ಅದನ್ನು ಸ್ವಲ್ಪ ಎಲ್ಲ ಸೈಡ್ ಹತ್ತಿ. ಈಗ ನಮ್ಮ ಪಾಪುಗೆ ಊಟ ಕೊಡ್ತೀನಿ ರೀ, ಅವರ ಚಿಕ್ಕಿಗೆ ಊಟ ಮಾಡ್ಸತ್ತೆ ಹೇಳ್ತೀನಿ. ಕೂತಾರಿಲ್ಲ ಮೊಬೈಲ್ ನೋಡ್ಕೋತಿಬ್ರು, ತಗೋವಾ ಊಟ ಮಾಡಿಸಿ. ಅವನಿಗೆ ಊಟ ಮಾಡ್ಸೋದು ಅಂದರೆ ಎಲ್ಲರೂ ಅಲ್ಲೆತ್ತಾರೆ ನೋಡ್ರಿ, ಬೇರೆ ಕೆಲಸಗಳು ಮಾಡ್ತೀನಿ, ಊಟ ಅಲ್ಲೆತ್ತ ಊಟ ಮಾಡಿಸೋದು ಅಲ್ಲೆತ್ತಾರೆ. ಹಾಂ ಚಮಚೆ ತೊಗೊಂಬರ್ತೀನಿ, ಅದು ಕಲಿಸ್ಬೇಕು ಚಂದಾಗಿ. ನಾ ಆರಾನ ಮಮ್ಮಮ್ ಏನಪ್ಪ ಅದು ಏನದು ಬೊಬ್ಬೋ. ಮುಗೇತ್ ಪಪ್ಪ ಬಂದ್ರ ನೋಡಲ್ಲ, ಪಪ್ಪ ಬಂದ್ ಪಪ್ಪ ಬಂದ್ರ ಪಪ್ಪ ನೋಡ್ರಿ. ಇವಾಗ ರೊಟ್ಟಿ ಅದು ಮಾಡಿ ಕೂತೀನಿ, ಬಾಂಡೆ ತೊಳಿಬೇಕಿನ ಇನ್ನ ಬ್ಯಾಗ್ ರೆಡಿ ಮಾಡ್ಕೋಬೇಕ್ರಿ. ನಾನು ಡ್ರೆಸ್ ಹಾಕೋಬೇಕು, ನಮ್ಮ ತಂಗಿ ನಮ್ಮ ಮಗಂದು ರೆಡಿ ಮಾಡಿಟ್ಟಾಳಲ್ಲಿ ಬ್ಯಾಗ್ನೇ ಹಾಕೊಂಡು ನೋಡ್ರಿ. ಬೇಸರ ಆಗ್ತದೆ ಈ ಊರಿಗೆ ಹೋಗೋಕೆ, ಬೇಸರ ಆಗ್ತದೆ ಸುಮ್ಮ ಅಲ್ಕೊಬೇಕು ಹತ್ತದ. ಥ್ಯಾಂಕ್ ಇರ್ತಿ ಅನ್ಕೊಂಬಿಡ್ಲೆ ಮಕ್ಕಳತ್ರ ನನಗೆ ಅವನಿಗೆ ಕರ್ಕೊಂಡು ಹೋಗ್ತಾನ. ಅವ್ನು ಕರ್ಕೊಂಡು ಹೋದ್ರೆ ಒಂದು ತಾಸು ನಿಂದ್ರೆ ನೋಡಿ ತಾನೇ ಕರ್ಕೊಂಡು ಬರ್ತಾಳೆ ಬಿಜಾಪುರ ನೋಡ್ರಿ. ಇನ್ನ ಮಮ್ಮಮ್ಮ ನಡೆದದ್ರಿ, ಒಂದು ಮಮ್ಮಮ್ಮ ಮಾಡ್ಸತ್ತಾಳ, ನಮ್ಮ ಮಮ್ಮಮ್ಮ ತಿನ್ನತ್ತಾಳ. ವಿಡಿಯೋ ಮಾಡಕ್ಕೆ ಸ್ಟ್ಯಾಂಡ್ ತರತ್ತ ನೋಡ್ರಿ, ನಾನು ಕೈಯಾಗ ಹಿಡಿದು ಮಾಡತ್ತೀನಿ ಅಂತೇಳಿ ಪಾಪ ಅದಿಲ್ಲಪ್ಪ. ಈಗ ಬಾಂಡೆ ತೊಳಿಬೇಕು ನೋಡ್ರಿ. ನೋಡ್ಬೇಕ್ರೆ ನಾ ಊರಿಗೆ ಹೋಗ್ಬೇಕೋ ಬೇಡ ವಿಚಾರ ಮಾಡತ್ತೀನಿ, ನಮ್ಮ ಮನೆಯವ್ರ ಬಾರನ್ನ ಕೇಳ್ತೀನಿ. ಅವರೇನು ಹೋಗತ್ತಾರೆ, ತಾನೇ ಬೇಸರ ಆಗತ್ತದ್ರಿ ರೆಡಿಯಾಗಿ ಹೋಗಕ್ಕೆ. ನಮ್ಮ ತಂಗಿ ಅವ್ರ ಗುಬ್ಬಿ ಸಲಾಗಿ ಬಾತ್ ನಡೆಸಾಳ ಹೋದಿಲ್ಲ ಗುಬ್ಬವ ಗುಬ್ಬವ ಅಂತೇಳಿ. ಅಕ್ಕಿ ಬಂದ್ಲಂದ್ರೆ ಸಾಕ್ರಿ, ಅಕ್ಕಿ ಹೊಡಿದೇ ಹೊಡಿದು ಮಾಡತ್ತಾನ ಹೊಟ್ಟೆ ಸುಮ್ಮ ಕುಂಡ್ರಲ್ಲ ಅಕ್ಕಿ ಅಕ್ಕಿ ಗಂಟ್ರು ಬೀಳ್ತಂದ್ರಿ. ಮಮ್ಮ ಮಾಡೋದು ಮುಗಿಯೋದು ನೋಡ್ರಿ ಅವ್ರದ್ದು. ಹಾಯ್ ಮಾಡಪ್ಪ.
ಹಾಯ್ ಫ್ರೆಂಡ್ಸ್. ನೋಡ್ರಿ ಬ್ಯಾಗ್ ಇಟ್ಕೊಂಡು ಹೆಂಗೆ ಕುಂದಿರ್ತಾನೆ ಹಣಮಪ್ಪ, ಕೂತಂಗೆ ಕೂತು ಬಿಡ್ತಾನೆ, ನುಂಗುವುದೇ ಇಲ್ಲ ಜಲ್ದಿ. ನೋಡ್ರಿ ಫ್ರೆಂಡ್ಸ್, ಇವಾಗ ಸಾಯಂಕಾಲ ಮತ್ತೆ ಕಂಟಿನ್ಯೂ ಮಾಡತ್ತೀನಿ ವಿಡಿಯೋ. ರೆಡಿ ಆಗಿವಿ ನೋಡ್ರಿ, ಊರಿಗೆ ಹೊಂಟಿವಿ ಬಾಗಿನ ಕೊಟ್ಟು, ಹೋಗೋದು ಬೇಡ ಅನ್ಕೊತು ಮತ್ತೆ ರೆಡಿ ಆಗಿವಿ. ಊರಿಗೆ ಕರ್ಕೊಂಡು ಹೊಂಟಾರ ನೋಡ್ರಿ ಈಗ ಮತ್ತೆ ಊರಿಗೆ ಹೊಂಟಿವಿ. ನನ್ನ ಮಾತ್ರ ಫುಲ್ ಜೋಶ್ ಒಳಗೆ ಅದಾನ, ಹೊರಗೆ ಆಲ್ರೆಡಿ ಹೋಗಿ ನಿಂತು ಬಿಟ್ಟಾನ ಬರ್ನಿ ನೋಡ್ರಿ. ಒಳಗೆ ಬರಕ್ಕೆ ಒಲ್ಲೇನ ಅಂತ ನಾನು ಹೊಂಟು ಬಿಟ್ಟಾನ, ಹೋಗೋಣ ನಡಿಯತ್ತೆ ಅಜ್ಜಿ ಕರ್ಕೊಂಡು ನೋಡ್ರಲ್ಲಿ. ಅಜ್ಜಿ ಜೊತೆ ಬಾಯ್ ಮಾಡು, ಬಾಯ್ ಮಾಡು ರಾಜ್ಕುಮಾರ, ಬಾಯ್ ಮಾಡು. ಎಲ್ಲ ಹೊಂಟ್ರಿ, ಎಲ್ಲ ಹೊಂಟ್ರಿ, ಎಲ್ಲ ಹೊಂಟ್ರಿ? ಹ್ಞೂ ಅಜ್ಜಿ ಬಾಯ್ ಮಾಡೋರಿಗೆ, ಬಾಯ್ ಮಾಡು. ಬುರ್ ಹೊಂಟಿನ ಅಂತೇಳ, ಬಾಯ್ ಬುರ್ ಹೊಂಟಿನ್ರಿ ಅಂತೇಳ, ಬುರ್ ಬುರ್ ಹೊಂಟಿನ ಅಂತೇಳ, ಹೇಳು ಜಲ್ದಿ ಅಪ್ಪಾಜಿ. ನೋಡ್ರಿ ಈಗ ಹೋಗ್ಬೇಕ್ರಿ ಅಲ್ಲಿ, ಕಾರ್ ನಿಂತದ. ಈಗ ಒಳಗೆ ಅಂಟಿ ಅದಾರ, ನಮ್ಮ ವಿದ್ಯಾಣಮ್ಮ ಅದ ನೋಡ್ರಿ, ಭಾಳ ದಿವಸ ಆದ್ಮ್ಯಾಗ ಒಂದು 2-3 ತಿಂಗಳು ಆದ್ಮೇಲೆ ಬಂದಾನ, ಮಾತಾಡಿ ಕೂತ್ ಕೂತಿದ್ವಿ ಇಷ್ಟೊತ್ತನ. ಈಗ 6 ಗಂಟೆ ಆಗಿತ್ತು ನೋಡ್ರಿ, ಈಗ ಹೋಗ್ಬೇಕು ಊರಿಗೆ. ಕಾರ್ಡ್ ತಗೊಂಡು ತೋರಿಸ್ತು. ನಮ್ಮ ವಿದ್ಯಾಣ ಬಂದಾನ ನೋಡ್ರಿ, ಒಂದು 2-3 ತಿಂಗಳಾಗನ ಬಂದಾನ, ಆರಾಮದಿಲ್ಲಣ. 2-3 ತಿಂಗಳಾಗನ ಬಂದಾನ ನೋಡ್ರಿ ವಿಡಿಯೋ ಒಳಗೆ. ಎಲ್ಲಿ ಇದಕ್ಕೆ ಹೋಗ್ಯಾನ್ರಿ, ಪುಣಾಕ್ ಹೋಗ್ಬಿಟ್ಟಾನ ಎಲ್ಲಾರನ್ನೂ ಬಿಟ್ಟು ದೂರ. ಇಲ್ಲಿ ಆಂಟಿ ಬಂದಾರೆ, ಹಾಯ್ ಮಾಡ್ರಿ ಆಂಟಿ. ನಮ್ಮ ಮನೆಯವ್ರಿಗೆ ಬಿಟ್ಟು ಎಲ್ಲರೂ ಊರಿಗೆ ಹೊಂಟಿವಿ. ಏ ನೀ ಹೋಗ್ಬಿಡ ಬಾ, ಒಳಬಾ ಒಳಬಾ ಬಾ, ಒಳಬಾ ಬಾ, ಬೇಡ ಬಾ ಬಾ, ಬೇಡಪ್ಪ. ಫ್ರೆಂಡ್ಸ್ ನೋಡ್ರಿ ಇವಾಗ ಹೊಂಟಿ ನೋಡ್ರಿ, ಎಲ್ಲರ ಮುಂದೆ ಹೋದ್ರು ನಾ ಈಗ ಹೊಂಟಿನಿ. ಒಮ್ಮೆ ಬಾಗಲಕೋಟಿಗೆ ಹೋದ್ಮ್ಯಾಗ ಸಿಗ್ತೀನಿ, ಒಮ್ಮೆ ನಮ್ಮ ಬಿಜಾಪುರಕ್ಕೆ ಒಮ್ಮೆ ಮತ್ತೆ 3-4 ದಿವಸ ಆದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಇಲ್ಲಿ. ಈಗ ಬಾಗಲಕೋಟಿಗೆ ಹೋಗ್ತೀವಿ ನೋಡ್ರಿ. ಫ್ರೆಂಡ್ಸ್ ನೋಡ್ರಿ, ಈಗ ಬಾಗಲಕೋಟಿಗೆ ಬಂದ್ವಿ ನಮ್ಮ ತವ್ರ ಮನೆಗೆ. ಬರಾನ ನನ್ನ ತಮ್ಮ, ನನ್ನ ಮಗ ಕರ್ವಾರ ಮಾಡಕತ್ತಾನ, ನಮ್ಮ ತಂಗಿ ನಿದ್ದಿಗೆ ಬಂದಾಳ ಮಕ್ಕೊಂಡಾಳ. ಮಮ್ಮಿ ಒಳಗೆ ಊಟಕ್ಕೆ ಪಲಾವ್ ಮಾಡಕತ್ತಾರಿ, ಪಲಾವ್ಗೆ ರೆಡಿ ಮಾಡತ್ತಾರ. ನಾ ಚಹಾ ಕಿಟ್ಟಿನಿ, ಚಹಾ ಕುಡಿದು ಫ್ರೆಶ್ ಆತೀವಿ. ಮಮ್ಮಿ ಪಲಾವ್ ಮಾಡ್ತಾರೆ ಊಟಕ್ಕೆ. ನಮ್ಮ ತಂಗಿ ನೋಡ್ರಿ ಚಂತನ ಚಹಾ ಕುಡಿ ಫ್ರೆಶ್ ಆಗತ್ತಾರ, ಚಂತನ ಕುಡಿತೀನಿ ಅದಕ್ಕೆ ತಾಳಕಿ ಚಹಾ. ಏ ಹ್ಞೂ ಚಹಾ ಮಾಡ ಕುಡಿದು ಪಲಾವ್ ಮಾಡ್ತಾರೆ ಮಮ್ಮಿ, ಆಮ್ಯಾಗ ರಾತ್ರಿ ಊಟ ಮಾಡಿ ಮಲ್ಕೋತೀವಿ ನೋಡ್ರಿ. ಬರೀ ಒಳಗೆ ತೋರಿಸ್ತೀನಿ ಮಮ್ಮಿ ನೋಡ್ರಿ. ಇಲ್ಲಿ ಒಳಗಡೆ ಪಲಾವ್ಕ್ ರೆಡಿ ಮಾಡ್ಕೊಳಕತ್ತಾರ. ನಾವು ಬಂದಾಗ 9 ಗಂಟೆ ಆಗಿತ್ತು, ಊಟಕ್ಕೆ ರೆಡಿ ಮಾಡತ್ತಾರ ಮಮ್ಮಿ. ಮತ್ತು ಇಲ್ಲಿ ಚಹಾ ಕಿಟ್ಟಿನಿ ನಾನು, ಮತ್ತು ಈ ಕಡೆ ನನ್ನ ಮಗನಿಗೆ ಊಟ ರೆಡಿ ಮಾಡಕತ್ತೀನಿ ನಾನು. ಊಟ ಮಾಡಿ ಮಲ್ಕೊಂಬಿಟ್ಟು ನೋಡ್ರಿ, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾಳೆ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ, ಮಮ್ಮಿ ಮನೆಯೊಳಗೆ ತವ್ರ ಮನೆಯೊಳಗಿನ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.